ನಾನು ನಿಮ್ಮ ಮಹಾ ಸಿ ಆರ್ ಪಿ ಸಿನ 16 ಮಾರ್ಕ್ಸ್ನ ಕ್ವಶನ್ ಇದು, ಅದು ಮುಂದುವರೆದ ಭಾಗ. ಸೊ ನಿಮಗೆ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ, ಇದಕ್ಕೆ ಉತ್ತರನೂ ಕೊಡ್ತಾ ಇದ್ದೀನಿ. ದಯವಿಟ್ಟು ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು, ದಯವಿಟ್ಟು ಚೆನ್ನಾಗಿ ಓದ್ಕೊಳ್ಳಿ. ನಮ್ಮ ಮುಂಬರುವಂತಹ ಎಕ್ಸಾಮ್ಗಳಿಗೆ ತುಂಬ ಯೂಸ್ ಆಗುವಂತಹ ಮಾಹಿತಿಗಳಿದು. ಎಫ್ ಐ ಆರ್ ಸೊ ಒನ್ ಸೆಕ್ಷನ್ 154 ಮಾಹಿತಿಯನ್ನು ದಾಖಲು ಆಪಾದಿತನು ಮಾಡಿದಂತಹ ಅಪರಾಧಗಳನ್ನು ದಾಖಲು ಮಾಡುವ ಮಾಹಿತಿ ಇದು. ಸೊ ದೂರು ಬೇರೆ ಮತ್ತು ಎಫ್ ಐ ಆರ್ ಬೇರೆ, ಎರಡೂ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಕಂಪ್ಲೇಂಟೇ ಬೇರೆ, ಎಫ್ ಐ ಆರೇ ಬೇರೆ. ಓಕೆನಾ? ಇದು ಪ್ರಾಬ್ಲಮ್ಸ್ಗೂ ರಿಪೀಟೆಡ್ ಕ್ವಶನ್ ಇದು, ಸುಮಾರು ಬಾರಿ ಕೇಳಿದ್ದಾರೆ. ದೂರವಾಣಿ ಮೂಲಕ ಬಂದಂತಹ ಮಾಹಿತಿಯನ್ನು ಎಫ್ ಐ ಆರ್ ಆಗಿ ದಾಖಲು ಮಾಡಬಹುದಾ ಅಂತ. ಕೆಲವೊಂದು ಪ್ರಕರಣದಲ್ಲಿ ಆಗಲ್ಲ ಅಂತಂದರೆ, ಈಗ ತಪಿಂದರ್ ಸಿಂಗ್ ವಿರುದ್ಧ ರಾಜ್ಯ, ಇದರಲ್ಲಿ ದೂರವಾಣಿ ಸಂದೇಶವನ್ನು ಎಫ್ ಐ ಆರ್ ಮಾಡಲು ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು ಹೇಳಿರೋದು. ಬಟ್ ಆ ತದನಂತರದ ಕೇಸ್ ಲಾಸ್ ಎಲ್ಲ ನೋಡಿದಾಗ ದೂರವಾಣಿ ಮೂಲಕ ಬಂದಂಥ ಸಂದೇಶಗಳನ್ನು ಎಫ್ ಐ ಆರ್ ಮಾಡ್ಕೋಬೋದು ಅಂತ, ಅದಕ್ಕೆ ಕೇಸ್ ಲಾ ಕೂಡ ಇದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅದನ್ನು ನಾನು ಅಪ್ಲೈ ಮಾಡೋದಕ್ಕೆ ಅಪ್ಲೋಡ್ ಮಾಡೋದಕ್ಕೆ ನೋಡ್ತೀನಿ. ಸೊ ಯಾವ ರೀತಿ ಅದು ಅಂತನ್ಬಿಟ್ಟು. ಸೊ ಎಫ್ ಐ ಆರ್ ಅಂದಾಗ ಅದರ ಅರ್ಥ ಬರೀರಿ, ಸೆಕ್ಷನ್ 154 ಏನು ಹೇಳುತ್ತೆ ಅಂತ. ಸೊ ಅದರ ಪ್ರಕೃತಿ ಬರೀರಿ, ಎಫ್ ಐ ಆರ್ನ ಅಗತ್ಯಗಳೇನು, ಅಗತ್ಯವಾದಂತಹ ಅಂಶಗಳು ಯಾವುದು, ಮತ್ತು ಯಾವ ರೀತಿ ಎಫ್ ಐ ಆರ್ನ ವಿಳಂಬ ಆಗುತ್ತೆ ದಾಖಲಾತಿ ಮಾಡೋದಕ್ಕೆ. ಸೊ ಎಫ್ ಐ ಆರ್ನ ಸಾಮಾನ್ಯವಾಗಿ ಸ್ಟೇಷನರಿ ಡೈರಿ ಅಥವಾ ಸಾಮಾನ್ಯ ಡೈರಿ ಅಂತ ಕೂಡ ಕರಿಬೋದು. ಸೊ ಎಫ್ ಐ ಆರ್ನ ಮೂಲಕ ಸಾಕ್ಷ್ಯವನ್ನು ಹೇಗೆ ಮೌಲ್ಯೀಕರಿಸಲಾಗುತ್ತೆ ಅಂತನ್ಬಿಟ್ಟು. ಸೊ ಪ್ರತಿಯೊಂದು ಮಾಹಿತಿಯನ್ನು ನೇರವಾಗಿ ಕ್ಲೀನಾಗಿ ಸೂಕ್ಷ್ಮವಾಗಿ ಬರೀರಿ. ತುಂಬ ಈಸಿ ಆದಂತಹ ಪ್ರಶ್ನೆ ಇದು, ಶಾರ್ಟ್ ನೋಟ್ಗೂ ಕೇಳಿದ್ದಾರೆ. ಸೊ ಯಾವುದೇ ಒಂದು ರೀತಿಯಲ್ಲಿ ಕೇಳಿದ್ರೂ ಈ ಕ್ವಶನ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ, ಚೆನ್ನಾಗಿ ಬರೀರಿ. ಸೊ 154 ನಿಮಗೆ ಜ್ಞಾಪಕ ಇರುತ್ತೆ. ಸೊ ಕಾಗ್ನಿಜಲ್ ಅಫೆನ್ಸ್ಗಳಿಗೆ ಹೇಗೆ ಎಫ್ ಐ ಆರ್ ದಾಖಲು ಮಾಡ್ಬೋದು, ಮತ್ತು ನಾನ್ ಕಾಗ್ನಿಜಲ್ ಅಫೆನ್ಸ್ಗಳಿಗೆ ಯಾವ ರೀತಿ ಮಾಹಿತಿಯನ್ನು ಕಲೆ ಹಾಕಬಹುದು ಅನ್ನೋದನ್ನ ತಿಳಿಸುತ್ತೆ. ಇಸ್ 1 2 3 ಪಾಯಿಂಟ್ಸ್ ಎಲ್ಲದರಲ್ಲೂ ಬರೆಯೋದಕ್ಕೆ ಟ್ರೈ ಮಾಡಿ, ಖಂಡಿತ ನಿಮಗೆ ಸ್ಕೋರ್ ಮಾಡೋಕ್ಕೆ ಈಸಿ ಆಗುತ್ತೆ. ಸಿ ಆರ್ ಪಿ ಸಿ ಐ ಪಿ ಸಿ ಎಲ್ಲ ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ಸು, ಬಟ್ ಟಫ್ ಅನಿಸುತ್ತೆ ನಿಮಗೆ, ಬಟ್ ಓದ್ತಾ ಓದ್ತಾ ಅದು ಈಸಿ ಅನಿಸುತ್ತೆ. ನೋಡಿ ಪಾಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ದಯವಿಟ್ಟು ಸೆಕ್ಷನ್ ಅಂತೂ ತಪ್ಪಾಗಿ ಬರೆಯೋಕ್ಕೆ ಹೋಗಲೇಬೇಡಿ. ನಿಮಗೆ ಗೊತ್ತಿಲ್ಲ ಅಂದರೆ ಸೆಕ್ಷನ್ನ ಸ್ಕಿಪ್ ಮಾಡಿ ಲಾಸ್ಟ್ ಮೂಮೆಂಟಲ್ಲಿ ಗ್ಯಾಪ್ನ ಇದ್ದರೆ ಬರೀರಿ. ತಪ್ಪಾಗಿ ಅಂತ ಬರೆದು ಇಡೀ ಪ್ರಶ್ನೆನ ಇದು ಮಾಡ್ಕೊಬೇಡಿ. ನೀವು ಎಷ್ಟೇ ಚೆನ್ನಾಗಿ ಬರೆದಿದ್ರು ಕೂಡ 40-45 ಮೇಲೆ ರೀಚ್ ಆಗೋದೇ ಇಲ್ಲ. ಯಾಕೆ ಅಂತಂದಾಗ, ಸೊ ಕೆಲವೊಂದು ಬಾರಿ ನಾವು ಬಂದು ಸೆಕ್ಷನ್ಸ್ನ ಮಿಸ್ಟೇಕ್ ಮಾಡಿದೆ. ಸೊ ಸೆಕ್ಷನ್ನೇ ಮಿಸ್ಟೇಕ್ ಆದಾಗ ಇಡೀ ನೀವು ಏನೇ ಒಂದು ಸಾರಾಂಶ ಬರೆದಿದ್ರು ಪೂರ್ತಿಯಾಗಿ ಅದನ್ನು ಕನ್ಸಿಡರ್ ಮಾಡಲ್ಲ, ಅದನ್ನು ಫುಲ್ಲು ತಪ್ಪು ಅನ್ನೋ ಒಂದು ಗ್ರಹಿಕೆಗೆ ಬಂದುಬಿಡ್ತಾರೆ. ಸೊ ಹಾಗಾಗಿ ತಪ್ಪಾಗಿ ಸೆಕ್ಷನ್ನ ಮೆನ್ಷನ್ ಮಾಡಬೇಡಿ. ನೆಕ್ಸ್ಟು ಬಂದು ನಿರ್ವಹಣೆ, ಮೇಂಟೆನೆನ್ಸ್. ಸೊ ಸಿ ಪಿ ಸಿಯಲ್ಲೂ ಕೂಡ ಮೇಂಟೆನೆನ್ಸ್ ಇದೆ, ಸೊ ಸಿ ಆರ್ ಪಿ ಸಿಯಲ್ಲೂ ಮೇಂಟೆನೆನ್ಸ್ ಇದೆ. ಓಕೆನಾ? ಸೊ ಸಿ ಆರ್ ಪಿ ಸಿಯಲ್ಲಿ ಸೆಕ್ಷನ್ 125 ಹೇಗೆ ಮಕ್ಕಳು ಪತ್ನಿಯರಿಗೆ ಮಕ್ಕಳಿಗೆ ಮತ್ತು ತಂದೆ ತಾಯಿಯಂದರಿಗೆ ಯಾವ ರೀತಿ ಒಂದು ಮೇಂಟೆನೆನ್ಸ್ ನಿರ್ವಹಣೆಯನ್ನು ಪತಿಯಾದ ವ್ಯಕ್ತಿಯು ಕೊಡಬೇಕು ಅನ್ನೋದನ್ನ ಬಗ್ಗೆ ಇಲ್ಲಿ ಹೇಳುತ್ತೆ. ಸೊ ಕ್ರಿಮಿನಲ್ ಪ್ರೊಸೀಜರ್ ಕೋಡು. ಸೊ ಇದು ಕೂಡ ಅಷ್ಟೇ, ತುಂಬ ಬಾರಿ ಪ್ರಾಬ್ಲಮ್ಸಲ್ಲೂ ಕೂಡ ರಿಪೀಟೆಡ್ ಆಗಿದೆ. ಶಾರ್ಟ್ ನೋಟಿಗೆ ರಿಪೀಟ್ ಆಗಿ ಕಮ್ಮಿನೇ ಸ್ವಲ್ಪ, ಬಟ್ ಆದರೆ ಮೇನ್ 16 ಮಾರ್ಕ್ಸ್ ಕ್ವಶನ್ಗೆ ರಿಪೀಟೆಡ್ ಕ್ವಶನ್ ಇದು. ಸೊ ನಿಮಗೆಲ್ಲ ರಿಪೀಟೆಡ್ ಆಗಂಥ ಕ್ವಶನ್ಗಳನ್ನೇ ನಾನು ಕೊಟ್ಟಿದ್ದೀನಿ. ದಯವಿಟ್ಟು ನಾನು ಕೊಟ್ಟಿರುವಂಥದ್ದು ಸ್ವಲ್ಪ ನೋಡಿಕೊಂಡ್ರೂ ನೀವು ಆರಾಮಾಗಿ ಪಾಸ್ ಆಗ್ಬೋದು. ನೋಟ್ಸ್ ಮಾಡ್ಕೊಳ್ಳಿ.
ಹೇಗೆ ಪೋಷಕರಿಗೆ ಮೇಂಟೆನೆನ್ಸ್ ಕೊಡಬೇಕು, ಎಲ್ಲ ತುಂಬ ನಾರ್ಮಲಾಗಿ ನೋಡುವಂತಹ ವಿಷಯಗಳನ್ನು ನಾವು ಒಂದು ಕಾನೂನುಬದ್ಧ ಕಾನೂನು ವ್ಯಾಖ್ಯೆಗಳಲ್ಲಿ ಬರಿತೀವಿ ಅಷ್ಟೇ. ಸೊ ಅದನ್ನು ನೀವು ನೋಡಿಕೊಂಡು ಹುಷಾರಾಗಿ ಬರ್ಕೊಳ್ಳಿ. ಈಸಿ ಆದಂತಹ ಕ್ವೆಶನ್ ಇದು ಕೂಡ. ಕಂಡೀಷನ್ಸ್ ಏನಿದೆಯೋ ಅದನ್ನು ಬರೀರಿ. ಕಾನೂನು ರಕ್ಷಣೆಗಳು ಯಾವ ರೀತಿ ಇದೆ ಅನ್ನೋದನ್ನ ಬರೀರಿ. ಸೊ ಎಲ್ಲ ಪಾಯಿಂಟ್ಸ್ನು ಬರೀರಿ. ಯಾರು ಜೀವನಾಂಶ ಕೇಳ್ಬೋದು, ಯಾರು ಕೇಳಬಾರ್ದು ಅನ್ನೋದೆಲ್ಲ ಮೇಂಟೆನೆನ್ಸಲ್ಲೇ ಬಂದ್ಬಿಡತ್ತೆ. ಸೊ ಫ್ಯಾಮಿಲಿ ಕೇಸಸ್ ಅಂತಂದಾಗ ನಿಮಗೆ ಈಸಿಯಾಗಿ ಇದನ್ನು ತಿಳ್ಕೊಂಡಿದ್ರೆ ನಿಮ್ಗೆ ಈಸಿಯಾಗಿ ಗೈಡ್ ಮಾಡೋಕ್ಕೆ ಈಸಿ ಆಗುತ್ತೆ. ಯಾವ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ನಿರ್ವಹಣೆಗೆ ಅರ್ಹನಾಗುತ್ತಾನೆ ಅನ್ನೋದನ್ನ ತಿಳಿಸುತ್ತೆ. ಸೊ ನಿರ್ವಹಣೆಯ ಮೊತ್ತ ಎಷ್ಟು ಅನ್ನೋದು ಕಾನೂನಿನ ಪ್ರಕಾರ. ಸೆಕ್ಷನ್ ಮರ್ತೋದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಪಾಯಿಂಟ್ಸ್ನ ಬರ್ಕೊಂಡೋಗಿ. ಅರೆ ಸೆಕ್ಷನ್ ಫಸ್ಟ್ ಮೇಂಟೆನೆನ್ಸ್ ಸೆಕ್ಷನ್ ಮಾತ್ರ ಕ್ಲೀನಾಗಿ ಮೆನ್ಷನ್ ಮಾಡಿ. ಈಸಿ ಆದ ಜ್ಞಾಪಕ ಇರುವಂತಹ ಸೆಕ್ಷನ್ ಅದು 125. ಬಿಕಾಸ್ ಸುಮಾರು ಬಾರಿ ರಿಪೀಟೆಡ್ ಆಗಿರೋದ್ರಿಂದ ನಿಮಗೆ ಜ್ಞಾಪಕ ಬಂದೇ ಬರುತ್ತೆ. ಎಲ್ಲನೂ ಬರಿಬೇಕಾ ಅಂತ ಅನ್ನೋದು ಒಂದು ನಿಮಗೆ ಮನಸ್ಸಲ್ಲಿ ಬರ್ಬೋದು. ಖಂಡಿತ ಬರಿಬೇಕು. ಅಟ್ಲೀಸ್ಟ್ ಒಂಚೂರು ಚೂರು ಪಾಯಿಂಟ್ಸ್ನ ಬರೀರಿ. ನೀವು ಜಾಸ್ತಿ ಓದ್ಕೊಂಡ್ರೇ ಅಟ್ಲೀಸ್ಟ್ ಒಂದು 5-6 ಪಾಯಿಂಟ್ಸ್ ಆದರೂ ನಿಮಗೆ ಗ್ಯಾಪ್ನ ಬರುತ್ತೆ ಆನ್ ದ ವೆಡ್ಡಿಂಗಲ್ಲಿ ಇದು ಮಾಡ್ಕೊಂಡು ಬರೆಯೋದಕ್ಕೆ. ನೀವು ಸ್ವಲ್ಪ ಓದ್ಕೊಂಡ್ಬಿಟ್ಟು ನಿಮಗೆ ಚಿಕ್ಕದಾಗಿ ನೋಟ್ಸ್ ಮಾಡಿಕೊಂಡ್ರೆ, ಸೊ 16 ಮಾರ್ಕ್ಸ್ ಕ್ವಶನ್ಗೆ ನೀವು ಬರೀ 3-4 ಪೇಜಸ್ ಉತ್ತರ ಬರಿತೀನಿ ಅಂದರೆ ಅದು ಸಾಲಲ್ಲ. ಸೊ ನೀವು ಒಂದು 10 ಪೇಜಷ್ಟು ನೋಟ್ಸ್ ಮಾಡಿಸ್ಕೊಂಡು ನೀವು ಓದ್ಕೊಂಡ್ರೆ ಅಲ್ಲಿ 6 ಪೇಜಸ್ ನೀವು ಕವರ್ ಮಾಡ್ತೀರಾ. ನಿಮಗೆ ಆದರೆ ಮುಸ್ಲಿಂ ಮಹಿಳೆಯರ ವಿಚ್ಛೇದನ ಕಾಯ್ದೆ ಕೂಡ ಬರೀರಿ. ಸೊ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಸೊ ನಾನು ಮೆನ್ಷನ್ ಮಾಡೋದು ಮಾಡಿದ್ದೀನಿ. ಬಟ್ ಮೇಂಟೆನೆನ್ಸ್ ಅಂದಾಗ ಇದೆಲ್ಲ ಬರೆದ್ರೆ ಪಾಯಿಂಟ್ಸು ನಿಮಗೆ ಜಾಸ್ತಿ ಹೆಚ್ಚಿನ ಮಾರ್ಕ್ ಸ್ಕೋರ್ ಮಾಡೋಕ್ಕೆ ಆಗುತ್ತೆ. ಸೊ ಮನವಿ ಚೌಕಾಸಿ. ಸೊ ಕನ್ಫೆಷನ್ ಇದು. ಸೊ ಇದು ಅಷ್ಟೇ ತುಂಬ ಇಂಪಾರ್ಟೆಂಟ್ ಕ್ವೆಶನ್. ಕನ್ಫೆಕ್ಷನ್ ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ಒಬ್ಬ ವ್ಯಕ್ತಿ ಹೇಗೆ ತಪ್ಪು ಒಪ್ಪಿಗೆಯನ್ನು ಒಪ್ಕೊಂಡಾಗ ಅವನು ತನ್ನನ್ನು ರಕ್ಷಿಸಿಕೊಳ್ಳೋಕೆ ಇರುವಂತಹ ಒಂದು ಇದು ಸೆಕ್ಷನ್ ಇದು. ನಾನು ಒಟ್ಟು 4 ಪ್ರಶ್ನೆಗಳನ್ನು ನಿಮಗೆ ಉತ್ತರ ಕೊಟ್ಟಿದ್ದೀನಿ. ಸೊ ಒಟ್ಟು 44 ಪುಟಗಳನ್ನು ಹೊಂದಿದೆ. ಪುಟ ಅಂದಾಗ ನಿಮಗೆ ಇಲ್ಲಾಂದರೂ ನೀವು ಬರೆದಾಗ ಅದು 66 ಪುಟಗಳು ಆಗ್ಬೋದು. ಬರ್ಕೊಳ್ಳಿ. ಒಂದು ಬರ್ಕೊಂಡಷ್ಟು ನೋಟ್ ಮಾಡಿಸ್ಕೊಂಡಷ್ಟು ನಿಮ್ಮ ಮೈಂಡಲ್ಲಿರುತ್ತೆ. ಸೊ ಕೆಲವೊಂದು ಬಾರಿ ಕೆಲವರಿಗೆ ನೋಟ್ಸ್ ಮಾಡ್ಕೊಂಡಾಗ ಕೂಡ ಅದು ಜ್ಞಾಪಕ ಬಂದಾಗ ಅಟ್ಲೀಸ್ಟ್ ಎಲ್ಲೋ 1-2 ಪಾಯಿಂಟ್ಸ್ ತೆಗೆದುಕೊಳ್ಳೋ ಅಷ್ಟಾದರೂ ನಮಗೆ
ಹೆಲ್ಪ್ ಮಾಡುತ್ತೆ. ಸೊ ನಮ್ಮದೇ ಆದಂಥ ಒಂದು ನೋಟ್ಸ್ ನಮಗೆ ಎಷ್ಟೋ ಬಾರಿ ಉಪಯೋಗ ಆಗಿರುತ್ತೆ, ನಿಮಗೆ ಕೆಲವು ಎಷ್ಟೋ ಟೈಮಲ್ಲಿ ನಿಮಗೆ ಅರಿವಾಗಿರುತ್ತದು. ನೋಟ್ಸ್ ಮಾಡಿಕೊಂಡು ಒಂದು 2-3 ಟೈಮ್ಸ್ ಓದ್ಕೊಂಡ್ರೇ ಸಾಕು ನಿಮಗೆ. ಸೊ ಎಕ್ಸಾಮ್ ಟೈಮಲ್ಲಿ ಕೂಡ ನೀವು ಅದು ನೋಡಿಕೊಂಡ್ರೂ ಸಾಕು. ಸೊ ಟೆನ್ಷನಲ್ಲಿ ನೀವು ಅಯ್ಯೋ ಯಾವ ಸೆಕ್ಷನ್ ಜ್ಞಾಪಕ ಇಟ್ಕೋಬೇಕು, ಯಾವ ಸೆಕ್ಷನಿಂದ ಬಂದಾಗ, ಸೊ ಅದನ್ನು ಸ್ವಲ್ಪ ಇಂಪಾರ್ಟೆಂಟ್ ಕ್ವೆಶನ್ಸ್ ಏನಿದೆಯೋ ಅಂಥ ಸೆಕ್ಷನ್ ಮಾತ್ರ ಜ್ಞಾಪಕ ಇಟ್ಕೊಳ್ಳಿ. ತುಂಬ ಎಲ್ಲನೂ ಹಾಕಿ ತಲೆ ಕೆಡಿಸ್ಕೋಬೇಡಿ. ಅರೆ ತಪ್ಪಾಗಿ ಸೆಕ್ಷನ್ನ ಮೆನ್ಷನ್ ಮಾಡಿ, ನೀವು ಪ್ರಾಬ್ಲಮ್ಸ್ಗೆ ಹೋದಾಗೂ ಅಷ್ಟೇ ತಪ್ಪಾಗಿ ಸೆಕ್ಷನ್ನ ಮೆನ್ಷನ್ ಮಾಡೋಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ ವಿಷಯವನ್ನು ಕರೆಕ್ಟಾಗಿ ಬರೆದಾಗ ಅಲ್ಲಿ ಅಟ್ಲೀಸ್ಟ್ 10 ಮಾರ್ಕ್ಸಲ್ಲಿ ಅಲ್ಲಿ ಒಂದು 3-4 ಮಾರ್ಕ್ಸ್ ಸ್ಕೋರ್ ಮಾಡೋ ಥರ ಇರಲಿ. ಸೆಕ್ಷನ್ ತಪ್ಪಾಗಿ ಬರೆದ್ರೆ ಇಡೀ ಒಂದು ಮೊತ್ತ ನೀವೇನು ಬರೆದಿದ್ದೀರೋ ಅದಷ್ಟೂ ತಪ್ಪು ಅಂತಲೇ ಗ್ರಹಿಸ್ಕೊತಾರೆ. ನಾವೆಲ್ಲ ಬರಿಬೇಕು ಅಂದಾಗ ಹಾಗೇ ನಾನು ಎಲ್ಲ ಮಾಹಿತಿಯನ್ನು ಬರೆದಿದ್ದು ಕೂಡ ನನಗೆ 40-45 ಈ ಸ್ಕೋರ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಅನ್ನಿಸ್ತು. ಯಾಕಪ್ಪ ನಾನು ಆ ತಪ್ಪು ಅಂತಂದಾಗ ನಾನೊಂದ್ಸಲ ಬುಕ್ಸ್ ತೊಗೊಂಡ್ಬಂದು ಆ ಬುಕ್ಲೆಟ್ನೇ ತೊಗೊಂಡು ಅಪ್ಲೈ ಮಾಡಿದ್ದೆ ಅದಕ್ಕೆ, ಆ ಕಾಪಿ ನೋಡೋದಕ್ಕೆ ಹೇಗೆ ಕರೆಕ್ಷನ್ ಮಾಡ್ತಾರೆ ಅಂತ. ಸೊ ಆವಾಗ ನನಗೆ ತಿಳಿದಿದ್ದೇನೆಂದರೆ, ಸೊ ಎಲ್ಲಿ ಸೆಕ್ಷನ್ಸ್ ಎಲ್ಲ ತಪ್ಪು ಮಾಡಿದ್ದೀನೋ ಆ ಸೆಕ್ಷನ್ಗೆಲ್ಲನೂ ಮಾರ್ಕ್ಸ್ ನಾನು ಬರೆದಿರೋಂಥ ಅಷ್ಟು ನಾನು ಬರೆದಿರೋಂತಹ ಮಾಹಿತಿ ಕರೆಕ್ಟು, ಸೆಕ್ಷನ್ ತಪ್ಪಾಗಿರೋದ್ರಿಂದ ನನ್ನ ಫುಲ್ ಸ್ಕೋರ್ಸ್ ಸೊ ಎಲ್ಲನೂ ತಪ್ಪ, ಅಲ್ಲಿ ನಾನು ಸ್ಕೋರ್ ಮಾಡೋಕ್ಕೆ ಆಗಿಲ್ಲ. ಹಾಗಾಗಿ ನಿಮಗೆ ನಾನು ಈ ವಿಷಯವನ್ನು ಹೇಳ್ತಾ ಇದ್ದೀನಿ. ನೀವು ಎಕ್ಸಾಮ್ ಬರೆದಾಗ ಬೇಕಾದರೆ ಒಂದ್ಸಲ ತರಿಸ್ಕೊಂಡು ಒಂದು ಬುಕ್ಲೆಟ್ನ ಅಪ್ಲೈ ಮಾಡಿ ತರಿಸ್ಕೊಂಡು ನೋಡಿ ನೀವು ಹೇಗೆ ಬರೆದಿರ್ತೀರಾ, ಸೊ ಯಾವ ರೀತಿ ಕರೆಕ್ಷನ್ ಮಾಡ್ತಾರೆ ಅವರು ಅಂತ ನಿಮ್ಗೆ ಗೊತ್ತಾಗುತ್ತೆ. ಅರೆ ಸಿಕ್ಕಾಪಟ್ಟೆ ಕಷ್ಟ ಕರೆಕ್ಷನ್ಸ್ ಅಂತಾರೆ, ತುಂಬ ಸ್ಟ್ರಿಕ್ಟಾಗಿ ಮಾಡ್ತಾರೆ, ಪ್ರತಿಯೊಂದು ಪಾಯಿಂಟನ್ನು ನೋಡ್ತಾರೆ. ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಚೆನ್ನಾಗಿ ಬರೆದು ಮಧ್ಯದಲ್ಲಿ ಏನೇನೋ ಬರಿತೀವಿ ಅಂದರೂ ಕೂಡ ಖಂಡಿತ ಅದನ್ನು ಕೂಡ ಚೆಕ್ ಮಾಡ್ತಾರೆ. ನೀವು ಕ್ಲೀನಾಗಿ ಬರ್ಕೊಳ್ಳಿ. ಪ್ರತಿಯೊಂದು ಪಾಯಿಂಟನ್ನು ನೋಡ್ತಾರೆ, ಪ್ರತಿಯೊಂದು ಸೆಕ್ಷನ್ಸ್ನ ನೋಡ್ತಾರೆ. ಎಲ್ಲೋ ಸೆಕ್ಷನ್ ಮರ್ತೋಗಿದ್ರು ಪಾಯಿಂಟ್ಸ್ ವೈಸ್ ನೋಡಿದಾಗ ಅಟ್ಲೀಸ್ಟ್ ಏನೋ ಒಂದು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕಾದರೂ ಪಾಯಿಂಟ್ಸನ್ನು ಕೊಡ್ತಾರೆ. ಇವಾಗವರೆಗೂ ಆಲ್ಮೋಸ್ಟ್ ಟೀಚರ್ಸ್ ನಮಗೆ ಟೀಚರ್ಸ್ ಎಲ್ಲ ಗೈಡ್ ಮಾಡಿದವರು ಅಂತ ಅವರೇ ಕೂಡ ಇವಾಗವರೆಗೂ 50 ಸ್ಕೋರ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಟ್ಟಿರೋರು. ಯಾಕಂದರೆ ಅವ್ರು ಎಷ್ಟೇ ಟೀಚಿಂಗ್ ಕೊಟ್ಟಿರ್ಬೋದು, ಏನೇ ಮಾಡಿರ್ಬೋದು, ಬಟ್ ಅವ್ರಿಗೆ ಟಫ್ ಅಂದಾಗ ಆ ಟೈಮಲ್ಲಿ ಅವ್ರಿಗೆ ಟಫ್ ಅಂದಾಗ ಏನು ಅಂದರೆ ಅವ್ರವ್ರು ಮಾಡಿರುವಂಥ ಸಣ್ಣ ಮಿಸ್ಟೇಕ್ಸ್ಗಳು. ಅವರು ನಮ್ಗೆ ಹೇಳಿದಾಗ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ, ನೀವು ಹಂಗೆ ಅದನ್ನು ಫಾಲೋ ಮಾಡಿ ತಪ್ಪಾಗಿ ಸೆಕ್ಷನ್ಸ್ನ ಮೆನ್ಷನ್ ಮಾಡೋಕ್ಕೆ ಹೋಗಬೇಡಿ. ಸರಿನಾ? ಪ್ರಾದೇಶಿಕ ವ್ಯಾಪ್ತಿ ಮತ್ತು ಅನ್ವಯಿಸುವಿಕೆಯ ವ್ಯಾಪ್ತಿ, ಸೊ ಟೆರಿಟರೀಸ್ ಇದು. ಸೊ ಫಸ್ಟು CRPC ಯ ಮೊದಲ ಪ್ರಶ್ನೆ ಇದು. ಆರಾಮಾಗಿ ಸೆಕ್ಷನ್ ಜ್ಞಾಪಕ ಇರುತ್ತೆ ಟೆರಿಟರಿಯಿಂದಾಗನೇ. ಇವಾಗ ಒಂದರಲ್ಲೇ ಬರೋದ್ರಿಂದ ನಿಮಗೆ ತುಂಬ ಈಸಿ ಅನಿಸುತ್ತೆ. ಯಾವಾಗ CRPC ಜಾರಿಗೆ ಬಂತು ಅನ್ನೋದು ಇದೆಲ್ಲ ಬರೀರಿ. ಮೊದಲ ಪ್ರಶ್ನೆ, ಮೊದಲ ಸ್ಟಾರ್ಟಿಂಗ್ ಇದು. ಸೊ ಇವಾಗ 5 ಸೆಕ್ಷನ್ 5 ಇದು ಬರುತ್ತೆ. 1-5 ಟೆರಿಟರೀಸ್ ಬಗ್ಗೆ ಮಾತಾಡುತ್ತೆ. ಸೊ ನಮ್ಮ CRPC ಅಂದರೆ ಕ್ರಿಮಿನಲ್ ಲಾ ಯಾರಿಗೆ ಅಪ್ಲೈ ಆಗುತ್ತೆ, ಯಾರಿಗೆ ಅಪ್ಲೈ ಆಗೋದಿಲ್ಲ ಅಂತ. ಸೆಕ್ಷನ್ 6 ನೋಡಿದಾಗ ನಮಗೆ ನ್ಯಾಯಾಲಯಗಳ ಬಗ್ಗೆ ಮಾತಾಡುತ್ತೆ. ಸೊ ಅದು ಅಂತೂ ನ್ಯಾಯಾಲಯಗಳಂತೂ ಇಂಪಾರ್ಟೆಂಟ್ ಕ್ವೆಶನ್, ಎಷ್ಟೋ ಬಾರಿ ರಿಪೀಟೆಡ್ ಕ್ವೆಶನ್ ಅದು ಕೂಡ. ಟೆರಿಟರೀಸ್ ಸ್ವಲ್ಪ ಕಮ್ಮಿನೇ, ಬಟ್ ಆದರೂ ನೋಡ್ಕೊಳ್ಳಿ, ಯಾಕಂದರೆ ಈಸಿಯಾಗಿದೆ ಕ್ವೆಶನ್ನು. ನಮ್ಮ ಮೊದಲ ಹಂತದ ಫಸ್ಟು ಪಾಠ ಇದು. ಒಟ್ಟು ವಿಭಾಗ 5 ಬರುತ್ತೆ.
ನನ್ನ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ ನನ್ನ ಹೆಚ್ಚಿನ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನಿಮಗೆ ಎಲ್ಲ ಮಾಹಿತಿಗಳು ಉಪಯೋಗ ಆಗಿದೆ ಅನ್ಕೊಂತೀನಿ ದಯವಿಟ್ಟು ನೋಟ್ಸ್ ಮಾಡ್ಕೊಳ್ಳಿ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ ಧನ್ಯವಾದಗಳು